ಮೂಲ ಬಿಜೆಪಿಗರಿಗೆ ಸದ್ಯ ಯಾವುದೇ ಸಿಹಿ ಸುದ್ದಿ ಸಿಗೋದಿಲ್ಲ. ಸದ್ಯಕ್ಕೆ ನಿಮ್ಮನ್ನ ಮಂತ್ರಿ ಮಾಡ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದ್ರೂ ಕೂಡ ಆ ಸನ್ನಿವೇಶಗಳು ಕಾಣ್ತಾ ಇಲ್ಲ. ಸದ್ಯಕ್ಕೆ ಮತ್ತೆ ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥದ್ದು ಯಡಿಯೂರಪ್ಪನವರು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಯಡಿಯೂರಪ್ಪನವರಿಗೆ ಬುಲಾವ್ ನೀಡಿಲ್ಲ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ. ಏನೇ ಇದ್ರೂ ಇನ್ನು ಜೂನ್ ನಂತರವೇ ಸಂಪುಟ ವಿಸ್ತರಣೆ ಸಾಧ್ಯತೆ, ಅಂದರೆ ವಿಧಾನ ಪರಿಷತ್ ಚುನಾವಣೆಗಳೆಲ್ಲವೂ ಕೂಡ ಮುಕ್ತಾಯವಾದ ಬಳಿಕ ಯಾರ್ಯಾರು ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ತಾರೆ, ಯಾರ್ಯಾರನ್ನ ಮಂತ್ರಿ ಮಾಡಬೇಕು ಅವೆಲ್ಲವೂ ಕೂಡ ಆನಂತರ. ಸದ್ಯಕ್ಕೆ ಈಗ ಹೈಕಮಾಂಡ್ ದೆಹಲಿ ಚುನಾವಣೆಯ ಬ್ಯುಸಿಯಲ್ಲಿದೆ. 8ನೇ ತಾರೀಕು ಮತದಾನ ಇದೆ, 11ಕ್ಕೆ ಕೌಂಟಿಂಗ್ ಇದೆ, ಆ ಕಡೆ ಬ್ಯುಸಿ ಇದ್ದಾರೆ. ಸದ್ಯಕ್ಕಂತೂ ಈಗ ಇನ್ನೊಂದು 4-5 ತಿಂಗಳು ಯಡಿಯೂರಪ್ಪನವ್ರನ್ನ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನು ಕರೆಯಲ್ಲ. ಹಾಗಾಗಿ ಈಗ ನಡೆದಿರತಕ್ಕಂಥ ಸಂಪುಟ ವಿಸ್ತರಣೆ ಈಗ ಯಾರ್ಯಾರಿಗೆ ಸಿಕ್ಕಿಲ್ಲ ಅವರೆಲ್ಲರೂ ಕೂಡ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಉಮೇಶ್ ಕತ್ತಿ, ಸಿ ಪಿ ಯೋಗೇಶ್ವರ್, ಅರವಿಂದ ಲಿಂಬಾವಳಿ ಇವರೆಲ್ಲ ಯಾರ್ಯಾರು ಸಚಿವ ಸ್ಥಾನ ಆಕಾಂಕ್ಷಿಗಳಿದಾರೋ ಅವರುಗಳಿಗೆಲ್ಲ ಸದ್ಯಕ್ಕಂತೂ ಮಂತ್ರಿಯಾಗುವ ಭಾಗ್ಯ ಬರೋದಿಲ್ಲ ಅಂತಕ್ಕಂಥದ್ದು ಮೂಲಗಳಿಂದ ಲಭ್ಯವಾಗ್ತಾ ಇರತಕ್ಕಂಥ ಮಾಹಿತಿ. ಮತ್ತೊಂದು ಕಡೆ ಸಚಿವ ಸ್ಥಾನ ಆಕಾಂಕ್ಷಿತರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಇನ್ನೂ ಒಂದು 4-5 ತಿಂಗಳು ಕಾಯ್ತಾ ಇರಬೇಕಾಗತ್ತೆ, ಸ್ವಲ್ಪ ಕಾಯಬೇಕಾಗತ್ತೆ. ಸದ್ಯಕ್ಕಂತೂ ಆ ರೀತಿ ಯಾವುದೇ ಸನ್ನಿವೇಶಗಳು ಕೂಡ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಬದ್ರುದ್ದೀನ್ ಅವರಿಂದ. ಸಾಮಾನ್ಯವಾಗಿ ಬದ್ರುದ್ದೀನ್ ಒಂದು ಸಾರ್ತಿ ಸಂಪುಟ ವಿಸ್ತರಣೆ ಮಾಡಿದ್ರೆ ಅದಾದ 15 ದಿನ 1 ತಿಂಗಳು ಒಳಗಾಗಿ ಮತ್ತೊಂದು ಸಂಪುಟ ವಿಸ್ತರಣೆ ಮಾಡತಕ್ಕಂಥದ್ದು ತುಂಬ ಅಪರೂಪ. ಈ ಸಾರ್ತಿನೂ ಹಾಗೆ ಆಗಬಹುದಾ ಅಂತ? ಅಲ್ಲ, ಸಂಪುಟ ವಿಸ್ತರಣೆ 1 ತಿಂಗಳಲ್ಲಿ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ, ಅದು ಹತ್ರ ಆಗಬಾರ್ದು ಅಂತೇನಿಲ್ಲ. 3-4 ದಿನಕ್ಕೆ ಅಗತ್ಯ ಬಿದ್ರೆ ಸಂಪುಟ ವಿಸ್ತರಣೆ ವಿಧಾನಗಳು ಇದಾವೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಈಗ ಕೇವಲ ವಲಸಿಗರನ್ನ ಮಾತ್ರ ತಗೊಂಡಿದ್ದಾರೆ. ಮೂಲ ಪಕ್ಷದ ಶಾಸಕರಿಗೆ ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಕೊಡಬೇಕಾಗುತ್ತೆ. ಒತ್ತಡ ಹೇಗಿರುತ್ತೆ, ಪರಿಸ್ಥಿತಿ ಹೇಗಿರುತ್ತೆ, ಮತ್ತೆ ಅನಿವಾರ್ಯತೆ ಹೇಗಿರುತ್ತೆ ಅನ್ನೋದು ಆಧಾರದ ಮೇಲೆ ಸಂಪುಟ ವಿಸ್ತರಣೆನ ಪುನರಚನೆ ಆಗುತ್ತೆ. ಹಾಗಾಗಿ ಇನ್ನಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಸುದೀರ್ಘ ಸಮಾಲೋಚನೆ ಬಳಿಕ ಮತ್ತೊಂದು ಸಂಪುಟ ವಿಸ್ತರಣೆ ಆಗೋದು ಸಾಧ್ಯತೆನೆ ಹೆಚ್ಚು. ಅರವಿಂದ್, ಓಕೆ, ಅದಕ್ಕೆ ಹೈಕಮಾಂಡ್ ಕಾರಣ ಕೊಡೋದೇನು ಅದಕ್ಕೆ ಅಂತ? ಹೈಕಮಾಂಡ್ ಯಾವುದೇ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಆತ್ರ ಮಾಡಲ್ಲ. ಆತ್ರ ಇರುವಂತದ್ದು ಶಾಸಕರುಗಳಿಗೆ, ಆಕಾಂಕ್ಷಿಗಳಿಗೆ ಮತ್ತು ಇಲ್ಲಿ ನಿಭಾಯಿಸುವಂತ ಮುಖ್ಯಮಂತ್ರಿಗಳಿಗೂ ಮತ್ತು ಇಲ್ಲಿ ಪಕ್ಷದ ಪ್ರಮುಖರಿಗೆ. ಆದ್ರೆ ಹೈಕಮಾಂಡ್ ಎಲ್ಲವನ್ನೂ ಆದಷ್ಟು ವಿಳಂಬ ಮಾಡಿ ಅಳೆದು ತೂಗಿಯೇ ಮಾಡುತ್ತೆ. ಉದಾಹರಣೆಗೆ ನಾವು ಈ ಸಂಪುಟ ವಿಸ್ತರಣೆಗೆನೆ ಹೈಕಮಾಂಡ್ ಎಷ್ಟು ದಿನ ತಳ್ಳಿತು, ಎಷ್ಟು ಮುಂದಕ್ಕೆ ಹಾಕ್ತು, ಆಮೇಲೆ ಎಷ್ಟು ವಿಳಂಬವಾಗಿ ಈ ಬಗ್ಗೆ ಸಮಾಲೋಚನೆ ಮಾಡಿದೆ ಅನ್ನೋದನ್ನ ನಾವು ಈಗಾಗಲೇ ಅಷ್ಟು ಹಲವು ಅನುಭವಗಳಿಂದ ಗಮನಿಸಿದ್ದೇವೆ. ಹಾಗಾಗಿ ಮುಂದಿನ ಸಂಪುಟ ವಿಸ್ತರಣೆ ಕೂಡ ಹೈಕಮಾಂಡ್ಗೆ ಏನು ಆತರ ಇದ್ದಂಗೆ ಕಾಣ್ತಾ ಇಲ್ಲ. ಬದ್ರುದ್ದೀನ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.